ವೇದ, ಉಪನಿಷತ್ತು, ಭಗವದ್ಗೀತೆ ಸೇರಿದಂತೆ ಹಲವಾರು ವಿಷಯಗಳನ್ನೊಳಗೊಂಡ ಲೇಖನಗಳ ಸಂಗ್ರಹ ಒಳಗೊಂಡಿರುವ ಹಳದೀಪುರ ವಾಸುದೇವರಾವ್ ಅವರ ಮನೋಲ್ಲಾಸ ಕೃತಿಯನ್ನು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಬಿಡುಗಡೆ ಮಾಡಿದರು. ನಯನ ರಂಗ ಮಂದಿರದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿ ಬಿಎಸ್ ರಾಮರಾವ್, ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಜಿ ಅಶ್ವತ್ಥ ನಾರಾಯಣ ಮತ್ತಿತರರು ಉಪಸ್ಥಿತರಿದ್ದರು. ಲೇಖಕ ಹಳದೀಪುರ ವಾಸುದೇವರಾವ್ ಮಾತನಾಡಿ, ಪ್ರತಿ ಬಾರಿ ವೇದ ಉಪನಿಷತ್ತು ಓದಿದಾಗಲೂ ಅದು ಹೊಸ ಅನುಭವ ನೀಡುತ್ತದೆ. ಮತ್ತೆ ಮತ್ತೆ ಓದಿದಾಗ ಮಾತ್ರ ಅದರ ಸಾರ ಅರಿಯಲು ಸಾಧ್ಯ. ಸರ್ವ ಜ್ಞಾನ ಇದ್ದರೂ ವೇದ ಜ್ಞಾನ ಇಲ್ಲದಿದ್ದರೆ ಅದು ಅಪೂರ್ಣವಾಗಲಿದ್ದು ವೇದ ಭಾರತದ ಬುನಾದಿ ಎಂದರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ರವೀಂದ್ರನಾಥ ಟಾಗೂರ್, ಚಿನ್ಮಯಾನಂದ, ಲಿಯೋ ಟಾಲ್ಸ್ಟಾಯ್ ಮತ್ತಿತರ ವಿಷಯಗಳನ್ನು ಒಳಗೊಂಡ 42 ಲೇಖನಗಳನ್ನು ಈ ಕೃತಿ ಒಳಗೊಂಡಿದೆ. ಬದುಕಿನಲ್ಲಿ ತಾವು ಓದಿ ಅರ್ಥೈಸಿಕೊಂಡು ಗ್ರಹಿಸಿದ ಸಾರ ಕೃತಿಯಲ್ಲಿದೆ ಎಂದರು. ಈ ಮನೋಲ್ಲಾಸ ಅಂತಕ್ಕಂಥ ಈ ಪುಸ್ತಕ ನಾನು ಕಳೆದ 70 ವರ್ಷದ ಅಧ್ಯಯನ ಮತ್ತು 25 ವರ್ಷಗಳ ಕಾಲ ಬೇರೆ ಬೇರೆ ಪುಸ್ತಕಗಳಿಗೆ ಬರೆದ ಲೇಖನಗಳ ಆಯ್ದ ಸಂಕಲನ ಇದು. ಇದು ಕಸ್ತೂರಿ, ಕರ್ಮವೀರ, ಸ್ವರ್ಣವಳ್ಳಿ ಪ್ರಭಾ ಇತ್ಯಾದಿ ಪುಸ್ತಕ ಇತ್ಯಾದಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಲೇಖನಗಳ ಸಂಗ್ರಹಗಳು. ಇದರಲ್ಲಿ ವೇದ, ಉಪನಿಷತ್ತು, ಭಗವದ್ಗೀತೆ, ಬೇಂದ್ರೆಯವರ, ರವೀಂದ್ರನಾಥ್ ಟಾಗೋರ್ ಅವರ ಲೇಖನಗಳು, ಚಿನ್ಮಯಾನಂದರ ಲೇಖನಗಳು ಮತ್ತು ಟಾಲ್ಸ್ಟಾಯ್ ಲೇಖನಗಳು ಇವೆಲ್ಲವೂ ಬೋಧನಾತ್ಮಕವಾಗಿರ್ತಕ್ಕಂಥ ಲೇಖನಗಳ ಕೆಲವು ಲೇಖನವನ್ನು ಆಯ್ದ ಸುಮಾರು 42 ಲೇಖನಗಳ ಆಯ್ದ ಲೇಖನಗಳನ್ನು ಸಂಕಲನ ಮಾಡಿ ಮನೋಲ್ಲಾಸ ಅನ್ನೋ ನಾನು ನಾಮಾಂಕಿತದಿಂದ ಇದು ಮಾಡ್ತಾ ಇದ್ದೇನೆ. ಇದು ನಾನು 25 ವರ್ಷಗಳ ಕಾಲ ಬರೆದಿರುವ ಲೇಖನಗಳ ಕೆಲವು ಆಯ್ದ ಲೇಖನಗಳು ಮತ್ತು ಇದರ ಹಿಂದೆ ಸುಮಾರು 70 ವರ್ಷಗಳ ಕಾಲ ನಾನು ಓದಿದ ಅಧ್ಯಯನ ಅಂತ ಹೇಳಲಾರೆ, ನಾನು ಓದಿದ ಫಲವಾಗಿ ರೂಪುಗೊಂಡ ಇರ್ತಕ್ಕಂಥದ್ದು ಈ ಪುಸ್ತಕ. ಇದು ಒಂದು ಸಂಗ್ರಹ ರೂಪವಾಗಿರಲಿ, ಯಾಕಂದರೆ ಪತ್ರಿಕೆಯಲ್ಲಿ ಬಂದಿರೋದು ಆಯಾ ಕಾಲದಲ್ಲಿ ನಾವು ಓದಿ ಮರೆತು ಬಿಡ್ತೇವೆ. ಈಗ ಸಂಗ್ರಹ ರೂಪದಲ್ಲಿ ಇದ್ದರೆ ಆಗಾಗ ನಾವು ಇದನ್ನು ಓದ್ಬೋದು, ನಮ್ಮ ಬಾಂಧವರು ಇದನ್ನು ಪುನಃ ಓದ್ಬೋದು ಅನ್ನೋ ದೃಷ್ಟಿಯಲ್ಲಿ ಇದು ಸಂಗ್ರಹ ರೂಪದಲ್ಲಿ ನಾನು ತರಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ. ಇದು ನಿಜಕ್ಕೂ ಪ್ರತಿ ಪದ ಪದೇ ನಾವು ಓದಬೇಕಾಗಿರ್ತಕ್ಕಂಥ ಲೇಖನಗಳು, ಯಾಕಂದರೆ ವೇದಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಸರ್ತಿ ಓದಿ ಮುಗಿಯಲ್ಲ ಅದು. ಹಾಗೆ ಭಗವದ್ಗೀತೆಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಉಪನಿಷತ್ತಿಗೆ ಸಂಬಂಧಪಟ್ಟಿದ್ದಾಗಲಿ ಇವನ್ನು ಒಂದು ಸರ್ತಿ ಓದು ಮುಗೀತು ಅಂತಕ್ಕಂಥ ಲೇಖನಗಳಂತೂ ಖಂಡಿತ ಅಲ್ಲ. ಇದನ್ನು ನಾವು ಪದೇ ಪದೇ ಆಗಾಗ ನಮ್ಮ ಮನಸ್ಸಿಗೆ ಬಂದಾಗ ಓದಬೇಕಾಗತ್ತೆ. ನಾನೇ ಬರೆದ ಲೇಖನ ಆದರೂ ಕೂಡ ನಾನೇ ಈಗ ಪುನಃ ಈ ಪುಸ್ತಕದಲ್ಲಿ ಬಂದಾಗ ನಾನೇ ಓದ್ತಾ ಇದ್ದೇನೆ. ಆದ್ದರಿಂದ ಇದು ನಿಜಕ್ಕೂ ನಾನು ಬರೆದಿದ್ದೆ ಅಂತಲ್ಲ, ಇದು ನಾನು ಓದಿ ಏನು ಗ್ರಹಿಸಿದ್ದೇನೋ ಅದನ್ನು ನಾನು ಬರೆದಿದ್ದೇನೆ. ಇದು ನನ್ನದೇ ಸ್ವಂತದ್ದಲ್ಲ, ಖಂಡಿತವಾದ್ರೂ ನನ್ನ ಸ್ವಂತದ್ದಲ್ಲ. ಆ ಲೇಖನಗಳಲ್ಲಿ ಗ್ರಂಥ ಋಣವನ್ನು ಕೂಡ ನಾನು ಲೇಖನ ಉಲ್ಲೇಖಿಸಿದ್ದೇನೆ. ಇದು ಪ್ರತಿಯೊಬ್ಬರೂ ಓದಬೇಕಾಗಿರೋದು. ವೇದದ ವಿಚಾರ ಭಾರತೀಯರಾಗಿ ನಾವು ಯಾವುದೇ ಜಾತಿಗೆ ಸಂಬಂಧ ಸೇರಿರಲಿ ಅಥವಾ ಯಾವುದೇ ಮತಕ್ಕೆ ಸೇರಿರಲಿ, ವೇದ ಭಾರತದ ಬುನಾದಿ, ಭಾರತದ ಬೆನ್ನೆಲುಬು. ಅದರಿಂದ ವೇದ ಕುರಿತು ಜ್ಞಾನ ಪ್ರತಿಯೊಬ್ಬನಿಗೂ ಬೇಕು. ನಾನು ವೇದ ಲೇಖನದಲ್ಲಿ ಬರೆದಿದ್ದೇನೆ, ಸರ್ವಜ್ಞಾನ ನಮಗಿದ್ದರೂ ಕೂಡ ವೇದ ಜ್ಞಾನ ಇಲ್ಲದೆ ಹೋದರೆ ನಮ್ಮ ಜ್ಞಾನ ಅಪೂರ್ಣ ಅನ್ನೋದನ್ನು ನಾನು ಉಲ್ಲೇಖನ ಮಾಡಿದ್ದೇನೆ.